ಕಲಿಯುಗದಲ್ಲಿ ಪಾಪ ಕರ್ಮಗಳನ್ನು ಅಳೆದು ಅವರವರ ಸುಖಶಾಂತಿಗೆ ಕಾರಣೀಭೂತ ಆದವನು ಶನಿ. ಆದ್ದರಿಂದ ಶನಿ ಯಾರಿಗೆ ಬೇಕಾದರೂ ಒಲೆಯಬಹುದು, ಮುನಿಯಲಬಹುದು. ಹೀಗಾಗಿ ಶನಿಯ ಆರಾಧಕರು ಕಲಿಯುಗದಲ್ಲಿ ಜಾಸ್ತಿ. ಸದ್ಯಕ್ಕೆ ರಾಶಿಚಕ್ರದ ಬದಲಾವಣೆ ಕೆಲವು ಪ್ರಮುಖ ಜಾತಕಗಳಲ್ಲಿ ಆಗಲಿದ್ದು ಅವರಿಗೆ ಶನಿಯಿಂದ ಅದನ್ನು ಲಾಭವಾಗಲಿದೆ. ಹಾಗಿದ್ದರೆ ಆ ನಾಲ್ಕು ರಾಶಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶನಿ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹೌದು, ಮೊದಲನೇ ರಾಶಿಯಾಗಿ ಮೇಷದವರಿಗೆ ಕೆಲಸದ ಸ್ಥಳದಲ್ಲಿನ ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಗಾಲು ಆಗ್ತಾರೆ. ಅವರನ್ನು ಚಾತುರ್ಯದಿಂದಲೇ ದೂರ ಇಡುವುದು ಒಳ್ಳೆಯದು, ಇಲ್ಲವೇ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ಅವರನ್ನು ದೂರ ಮಾಡುವುದು ಕ್ಷೇಮ. ತೀರ ಸರಳವಾದ ಮಾರ್ಗದಿಂದ ಧನಲಾಭದ ದಾರಿ ತೆರೆದುಕೊಳ್ಳುವುದೆಂಬ ದಡ್ಡತನವನ್ನು ಕೈಬಿಟ್ಟರೆ ಒಳಿತಾಗುವುದು, ಆದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು ತುಂಬ ಒಳ್ಳೆಯದು. ಮಿಥುನ ರಾಶಿಗೆ ಕಠಿಣ ಪರಿಶ್ರಮವಿಲ್ಲದೆ ಹಣಕಾಸು ಸುಲಭವಾಗಿ ದೊರೆಯುವುದಿಲ್ಲ. ಸಮಾಜದಲ್ಲಿ ವಿಶಿಷ್ಟ ಅವಕಾಶವೊಂದು ನೀವು ಸಂಪಾದಿಸ್ತೀರಾ. ಅನುಪಮ ಶಕ್ತಿಯೊಂದು ನಿಮ್ಮ ಬೆಂಗಬಲಿಗೆ ನಿಲ್ಲುವುದು. ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. ಬಹಳ ದಿನಗಳಿಂದಲೂ ಅಪೂರ್ಣವಾಗಿದ್ದ ನಿಮ್ಮ ಸಂಶೋಧನೆ ಕೆಲಸಗಳಿಗೆ ಸುಖಕರ ಅಂತ್ಯ ಕಂಡು ಬರುವುದು. ನಿಮ್ಮ ಮಾರ್ಗದರ್ಶಕರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವರು. ಇನ್ನು ತುಲಾರಾಶಿಗೆ ಬರೀ ಕಷ್ಟಗಳೇ ಅನುಭವಿಸಿ ಬೇಸರ ಬಂದಿರಬಹುದು. ಇನ್ನು ಮೇಲೆ ಈ ಕಷ್ಟಗಳೆಲ್ಲ ದೂರವಾಗಿ ನಿಮಗೆ ಕುಬೀರಯೋಗ ಶುರುವಾಗ್ತದೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿ ಜನ್ಮಶನಿ ಎಲ್ಲ ಕೆಲಸಗಳಲ್ಲಿ ಮುಂದೆ ಪ್ರಗತಿಯನ್ನು ಉಂಟು ಮಾಡ್ತಾ ಇರ್ತಾನೆ. ನಿಧಾನವೇ ಪ್ರಧಾನ ಎಂದು ಶನಿ ಮಹಾರಾಜನ ಆಟಗಳಿಗೆ ತಲೆಬಾಗದೇ ವಿಧಿಯಿಲ್ಲ. ನಿಮಗೆ ಕೃಷಿ ಮತ್ತು ಉದ್ಯೋಗದಲ್ಲಿ ಬಹಳ ಲಾಭಗಳಿವೆ. ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಕೆಲವರು ಮೂಗು ತುರಿಸಿ ಇಲ್ಲ ಸಲ್ಲದ ಸಲಹೆಗಳನ್ನು ನೀಡಿ ನಿಮ್ಮ ದಾರಿ ತಪ್ಪಿಸಲು ಹೊಂಚು ಹಾಕ್ತಾಯಿರ್ತಾರೆ. ನಿಮ್ಮ ಬುದ್ಧಿಶಕ್ತಿಯನ್ನು ನಂಬಿ ಕೆಲಸ ಮಾಡಿ. ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ದರೂ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.